ಎಲ್ಲರ ಮನಸ್ಸು ಅಂಕು ಡೊಂಕುಗಳುಳ್ಳದ್ದು. ಅದಕ್ಕೆ ಬಸವ ಗುರುಗಳು ಹೇಳ್ತಾರೆ, ಈ ಮನಸ್ಸು ಕಪಿ ಇದ್ದ ಹಾಗೆ, ಮಂಗ ಇದ್ದ ಹಾಗೆ, ಕೊಂಬೆಯಿಂದ ಕೊಂಬೆಗೆ, ಮರದಿಂದ ಮರಕ್ಕೆ ನೆಗಿತಾ ಇರ್ತದೆ. ಮತ್ತು ಅದಕ್ಕೆ ನಿರ್ದಿಷ್ಟವಾದ ಗೊತ್ತು ಗುರಿಗಳಿಲ್ಲ. ಆಹಾರ ತಿನ್ನೋದು, ಮಕ್ಕಳು ಹಡಿಯೋದು ಬಿಟ್ಟರೆ ಇನ್ನು ಬೇರೆ ಏನೇನೂ ಗೊತ್ತಿಲ್ಲ. ಚೇಷ್ಟೆಗಳು ಮಾಡೋದು ಅದ್ರ ಮುಖ್ಯ ಕರ್ತವ್ಯ. ಇಲ್ಲಿ ನೋಡಿ, ಸಮಗ್ರ ವಚನ ಪುಂಟ ಸಂಪುಟದಲ್ಲಿ ಹೇಳ್ತಾರೆ, ಮರವನೇರಿದ ಮರ್ಕಟನಂತೆ ಹಲವು ಕೊಂಬೆಗೆ ಹಾಯುತ್ತಲಿದ್ದೇನಯ್ಯ, ಬೆಂದ ಮನವು ನಾನೆಂತ ನಂಬುವನಯ್ಯ. ಮನಸ್ಸೆಲ್ಲ ಬೆಂದೋಗ್ಬಿಟ್ಟಿದೆ, ಸುಟ್ಟೋಗ್ಬಿಟ್ಟಿದೆ. ಸಣ್ಣ ಸಣ್ಣ ವಿಷಯಕ್ಕೋಸ್ಕರ ನಾವೇನು ಮಾಡ್ತೀವಿ, ಮನಸ್ಸನ್ನು ಕೆಡಿಸ್ಕೋತೀವಿ. ಅದು ಸುಟ್ಟು ಸುಟ್ಟು ಹೋಗ್ತಾ ಇರ್ತದೆ. ಆವಾಗಿಲ್ಲಿ ನಿದ್ರೆ ಬರ್ತದೆ, ಮನಸ್ಸು ಸಮಾಧಾನ ಇಲ್ಲಿರುತ್ತೆ, ದುಃಖ ಭರಿತ ಜೀವನ. ಅದನ್ನು ತಪ್ಪಿಸೋದಕ್ಕೋಸ್ಕರ ನೀವು, ನಿಮ್ಮ ಹತ್ರನೇ ಔಷಧಿ ಇದೆ. ಏನು ಔಷಧಿ? ಎನ್ನ ತಂದೆ ಕೂಡಮ ಸಂಗಮ ದೇವನಲ್ಲಿಗೆ ಹೋಗಲಿ ಅದಯ್ಯ, ನಾನು ನಿನ್ನನ್ನು ನಂಬೋದು ಇಲ್ಲ, ಮನಸ್ಸೇ ನೆಚ್ಚೋದು ಇಲ್ಲ. ಈ ಮನಸ್ಸು ಹೀಗೆ ಮಾಡ್ತಾ ಇರೋದ್ರಿಂದ ನಾನು ಅಂತರಾಳವಾಗಿ ಒಳಗೆ ಧ್ಯಾನವನ್ನು ಮಾಡೋದಕ್ಕೆ ಆಗ್ತಾ ಇಲ್ಲ, ಆದ್ದರಿಂದ ನನ್ನ ದೇವ ನನ್ನನ್ನು ಮೆಚ್ಚುತ್ತಾ ಇಲ್ಲ. ಅದಕ್ಕೀಗಾಗಲೇ ನಾವು ಒಂದು ಅತಿ ಸರಳವಾದಂಥ ಒಂದನ್ನು ಈಗಾಗಲೇ ಹೇಳ್ಕೊಟ್ಬಿಡ್ತೀವಿ. ಒಂದಲ್ಲ ಹಲವಾರು ತಂತ್ರ ಒಂದೇ, ನನ್ನನ್ನು ನಾನೇ ಹೈಕೊಳ್ಳೋದು. ಅವನೇನಾದರೂ ಬೈದುಬಿಟ್ರೆ ನನಗೆ ಸಿಟ್ಟೇನಕ್ಕೆ ಬರಬೇಕು? ಅವನು ತಾನೇ, ಅವನದು ಬಾಯಿ ಕೆಟ್ಟೋಯ್ತು, ಅವನ ಮನಸ್ಸು ಕೆಟ್ಟೋಯ್ತು, ನಿಂದೆ ಯಾಕೆ ಕೆಡಬೇಕು? ನೀನು ಒಳಗಡೆ ಶಿವಾರ್ಪಣೆ ಮಾಡಪ್ಪ, ಅವನು ಬೈದ ಬೈಗಳನ್ನೆಲ್ಲ ಶಿವಾರ್ಪಣೆ ಮಾಡು, ಆವಾಗ ನಿನಗೆ ಅದ್ರ ಬಗ್ಗೆ ಮನಸ್ಸು ಕೆಡೋದಿಲ್ಲ. ಅವನು ಬೈದ ಅಂತ ನೀನು ಬೈತೀಯ, ನೀನು ಬೈದ ಅಂತ ಅವನು ಬೈತಾನೆ, ಇಬ್ಬರು ಬೈದಾಡ ಏನು ಮಾಡ್ತೀರ? ಕುಡುಗೋಲು ತಗೊಂಡು ಕೊಚ್ಚಾಡ್ತೀರ, ದೊಣ್ಣೆ ತಗೊಂಡು ಹೊಡೆದಾಡ್ತೀರ, ಆಮೇಲೆ ಪೊಲೀಸ್ನವ್ರು ಬಂದು ನಿಮ್ಮ ಮೇಲೊಂದು ಏನು ಹಾಕ್ತಾರೆ, ಒಂದು ಕೇಸ್ ಹಾಕ್ತಾರೆ, ಆಮೇಲೆ ಕೋರ್ಟ್ಗೆ ಹೋಗಿ ನಿಂತ್ಕೋತೀರ. ಕೇವಲ ಬಸ್ಸಿನ ಸೀಟಿಗೋಸ್ಕರ ಜೈಲಿಗೆ ಹೋದವ್ರನ್ನ ಕಂಡಿದ್ದೇನೆ. ಕೆಲವೇ ಕೆಲವು ನಾಣ್ಯಗಳಿಗೋಸ್ಕರ ಯಾವುದೋ 5-10 ರೂಪಾಯಿದು ಸಾಲ ಸೌಲತ್ತಿಗಾಗಿ ಅವನನ್ನು ಕೊಂದುಬಿಟ್ಟು, ಆ ಜಗಳದ ಒಂದು ಏನು ತೀವ್ರತೆಯಿಂದ ಕೊಂದುಬಿಟ್ಟು ಆಗಲೂ ತಾವು ಜೈಲಿಗೆ ಹೋಗಿದ್ದೀರಾ? ಆ ಜೈಲಲ್ಲಿ ಹೋಗಿ ಮಾತಾಡ್ರಲ್ಲ, ನೀವು ಅನುಮತಿ ಕೋರಿದರೆ ಅನುಮತಿ, ನೀನೇನಕ್ಕೆ ಜೈಲಿಗೆ ಬಂದಿದೆಯಾ ಅಂತ ಅದನ್ನು ನೋಡಿ ತಾವು ತಿಳ್ಕೊಳ್ಳಿ. ಸಾಧ್ಯವಾದರೆ ಈ ವಾಹಿನಿನಲ್ಲಿ ಆ ಜೈಲಿನಲ್ಲಿ ಇರುವಂಥ ಖೈದಿಗಳು ಯಾತ್ಯಾತಕ್ಕೋಸ್ಕರ ಹೋಗಿದ್ದಾರೆ ಅನ್ನೋದನ್ನು ನಾವು ನಿಮಗೆ ತೋರಿಸಿ, ಇಂಥ ತಪ್ಪನ್ನು ನೀವು ಮಾಡಬೇಡಿ, ಸಂಯಮವನ್ನು ಕಳೆದುಕೊಳ್ಳಬೇಡಿ. ಸಂಯಮವನ್ನು ಕಳೆದುಕೊಳ್ಳೋದಕ್ಕೆ ನಿಮಗೆ ಏನು ಕಾರಣ ಅಂದರೆ, ನೀವು ಧ್ಯಾನವನ್ನು ಮಾಡೋದಿಲ್ಲ. ನೀವು ಧ್ಯಾನವನ್ನು ಮಾಡಿದರೆ ಸಂಯಮವನ್ನು ಕಳ್ಕೊಳ್ಳೋದಿಲ್ಲ. ಇಲ್ಲಿ ಅಂದಣವನೇರಿದ ಸೊಣಗನಂತೆ, ನಾಯಿಗೆ ಪಲ್ಲಕ್ಕಿ ಮೇಲೆ ಕೂರಿಸ್ಬಿಟ್ಟಿದ್ದೀವಿ, ಅದು ಮಲಕಂಡಲ್ಲಿ ಧುಮುಕ್ಬಿಡ್ತು, ಧುಮುಕ್ಬಿಟ್ಟು ಅದನ್ನ ತಿನ್ನೋದು ಅದರ ಉದ್ದೇಶ ತಾನೇ. ಆದರೆ ಅಂದಣದಲ್ಲಿ, ಅಂಬಾರಿ ಮೇಲೆ, ಅಥವಾ ಒಂದು ಏನು ಹೇಳ್ತಾರೆ, ಹೊತ್ಕೊಂಡು ಹೋಗ್ತಾರಲ್ಲ ಅಂದಣ, ಅದರಲ್ಲಿ ಕೂತ್ಕೊಂಡ್ರೆ ಅದಕ್ಕೆ ಅದು ಕಂಡಲ್ಲಿ ಅದು ಜಿಗಿದೆ ಬಿಡೋದಿಲ್ಲ. ಸುಡು ಸುಡು ಮನವಿದು ವಿಷಯಕ್ಕೆ ಹರಿಯುವುದು, ನನಗೇನು ವಿಷಯ ಬೇಕಾಯಿತು ಅದರ ಬಗ್ಗೆ ಹೋಗ್ತದೆ ವಿನಃ ನಿಜವಾಗಿ ಮನುಷ್ಯ ಮಾಡಬೇಕಾದದ್ದನ್ನು ಮಾಡೋದಿಲ್ಲ. ಮುಂದಕ್ಕೆ, ನಿಮ್ಮ ನರಿಯದೆ ನೆನೆಲೀಯದು ಎನ್ನೊಡೆಯ ಕೂಡಲ ಸಂಗಮ ದೇವ, ನಿಮ್ಮ ಚರಣವ ನೆನೆಯುವಂತೆ ಕರುಣಿಸೂ ಸೆರೆಗೊಡ್ಡಿ ಬೇಡುವೆ. ಅಪ್ಪ ತಂದೆ, ಇದೆಲ್ಲ ಯಾತಕ್ಕೋಸ್ಕರ ಹೇಳೋದು? ನಿಮ್ಮ ಮನಸ್ಸು ಕೆಟ್ಟೋಗುತ್ತೆ ಅಂತೀರಲ್ಲಪ್ಪ, ಅದನ್ನೇ ಅರ್ಪಿಸಿ. ಅಪ್ಪ ನನಗೆ ನಿನ್ನನ್ನು ಧ್ಯಾನ ಮಾಡೋಕೆ ಆಗ್ತಾ ಇಲ್ಲ, ಈ ಥರ ಆಗ್ತಾ ಇದೆ ನೋಡಿ, ಪ್ರಾರ್ಥನೆ ಆಗೋಯ್ತದು, ಮನಸ್ಸು ಆ ಕಡೆ ಈ ಕಡೆ ಅವಾಗ ಹೋಗೋದಿಲ್ಲ, ನೇರವಾಗಿ ಹೋಗುತ್ತೆ. ಮಹಾತ್ಮರೊಬ್ಬರು ಹೇಳ್ತಾರೆ, ಒಂದು ರಾಗಿ ಕಾಳು ಅಥವಾ ಸಾಸಿವೆ ಕಾಳನ್ನು ಒಂದು ಎತ್ತಿನ ಕೋಡಿನ ಮೇಲೆ ಇಟ್ಟುಬಿಟ್ಟು ಅದು ಎಷ್ಟೊತ್ತು ಇರ್ತದೋ ಅಷ್ಟೊತ್ತು ನೆನೆಯಲ್ಲ, ಒಂದಕ್ಕೊಂದಕ್ಕೆ ಸೇರಿಬಿಟ್ಟು ದೊಡ್ಡ ಮಣಿಮಾಲೆ ಆಗಿಬಿಡ್ತದೆ. ಅದನ್ನೇ ಅಭ್ಯಾಸ ಮಾಡಿಕೊಳ್ಳಿ ಅಂತ. ಹೌದಲ್ಲ, ನೀವು ಯೋಚನೆ ಮಾಡಿ, ಮನಸ್ಸು ಕೆಟ್ಟೋದಾಗ ಧ್ಯಾನ ಮಾಡಿ, ಅಡುಗೆ ಮಾಡುವಾಗ ಧ್ಯಾನ ಮಾಡಿ, ಕಾಯಕ ಮಾಡುವಾಗ ಧ್ಯಾನ ಮಾಡಿ, ಸುಮ್ಮನೆ ಕೂತಾಗ ಧ್ಯಾನ ಮಾಡಿ, ನಿದ್ರೆ ಮಾಡ್ತಾ ಧ್ಯಾನ ಮಾಡಿ, ಕನಸು ಕೂಡ ಆ ಧ್ಯಾನದಲ್ಲೇ ಕಳೆಯೋ ಹಾಗೆ ಮಾಡ್ಕೊಬೋದು. ತ್ರಿಕಾಲ ಧ್ಯಾನ, ಕೂಗಬೇಡಿ ದೇವರನ ಹೆಸರು, ಕೂಗಬೇಡಿ. ದೇವರಿಗೆ ಹೆಸರಿಲ್ಲ, ನೀವೇನೋ ಒಂದು ಹೆಸರು ಇಟ್ಕೊಂಡಿರ್ತೀರ. ಆಕಾರಗಳು ದೇವರಲ್ಲ,
ಅದಕ್ಕೋಸ್ಕರ ಕೂಗಾಡೋದು, ಮೈಕ್ ಹಾಕ್ಕೊಳ್ಳೋದು, ಅದರಿಂದ ಏನೇನೂ ಪ್ರಯೋಜನ ಇಲ್ಲ. ಬೇರೆಯವ್ರು ಏನಾರು ಕೇಳಿಸ್ಕೊಂಡ್ರೆ ಯಾರು ಕೇಳಿಸ್ಕೊತಾರೆ? ಮಾಡೋರೆಲ್ಲ ಅಲ್ಲಿ ಇರ್ತಾರೆ, ಅದು ಡಂಬಾಚಾರ, ಅದರಿಂದ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ತಮ್ಮ ಕಾಯಕ ಶ್ರೇಷ್ಠ. ಇಲ್ಲಿ ಹುಟ್ಟಿರೋದು ನಿಮ್ಮ ನಿಮ್ಮ ಕಾಯಕವನ್ನು ಮಾಡೋದಕ್ಕೆ. ಯಾವ ಪ್ರಾಣಿ ಪಕ್ಷಿಯೂ ಕಾಯಕವನ್ನು ಬಿಟ್ಟು ಹೋಗೋದಿಲ್ಲ. ಒಂದೊಂದು ಕೋಳಿಗೊಂದು ಕೊಟ್ಟಿದ್ದರೆ ನಾಯಿಗೊಂದು ಕೊಟ್ಟಿರ್ತಾನೆ, ನರಿಗೊಂದು ಕೊಟ್ಟಿರ್ತಾನೆ, ಕಾಗೆಗೊಂದು ಕೊಟ್ಟಿರ್ತಾನೆ ಕಾಯಕ. ಆ ಕಾಯಕವನ್ನು ತಲ್ಲೀನವಾಗಿ ಮಾಡ್ತವೆ, ಮುಂದಿನ ಜನ್ಮಕ್ಕೆ ಹೋಗ್ತವೆ. ತಾವು ಮುಂದಿನ ಜನ್ಮಕ್ಕೆ ಹೋಗೋದಕ್ಕೆಲ್ಲ ಹುಟ್ಟಿರೋದು. 84 ಲಕ್ಷ ಯೋನಿನಲ್ಲಿ ಬಂದುಬಿಟ್ಟಿದ್ದೀರಾ, ಈಗ ಸದ್ಗತಿ ಪಡೆಯಬೇಕು, ನೇರವಾಗಿ ಬಯಲಾಗಬೇಕು, ದೇವರಲ್ಲಿ ಲೀನ ಆಗಬೇಕು. ಅಂಥ ಸಂದರ್ಭದಲ್ಲಿ ತಾವು ಏನು ಮಾಡಬೇಕು ಅನ್ನೋ ಒಂದು ಸಣ್ಣ ನಿಮಗೆ ಟಿಪ್ಸ್ ಅಂತ ನೀವೇನು ಹೇಳ್ತೀರಾ, ಅದು ಒಂದು ಟೆಕ್ನಿಕ್, ಒಂದು ತಂತ್ರಗಾರಿಕೆಯನ್ನು ಹೇಳ್ಕೊಟ್ಟಿದ್ದೀವಿ. ತಮ್ಮ ಮನಃಶುದ್ಧಿ ಆದರೆ ದೇಹ ಶುದ್ಧಿ ಆಗ್ತದೆ, ದೇಹ ಶುದ್ಧಿ ಆದರೆ ದೇಹಕ್ಕೆ ಶಕ್ತಿ ಬರ್ತದೆ, ವಿಚಾರ ಲಹರಿಗಳು ಬರ್ತದೆ, ಬುದ್ಧಿ ಬೆಳೆಯುತ್ತೆ, ತಾವು ಅಭಿವೃದ್ಧಿ ಆಗ್ತೀರ. ಈಗ ನಾವು ಹೇಳೋದೇನೆಂದರೆ, ಬಸವ ಬಳಗವನ್ನು ಕಟ್ಟಿಕೊಳ್ಳಿ, ಬಸವ ವಾಹಿನಿಯಲ್ಲಿ ಸದಸ್ಯರಾಗಿ ತಾವು ಬೆಳೆಯಿರಿ, ವಾಹಿನಿ ನಿಮ್ಮದು. ಜ್ವರ ಬಂದರೆ ಏನು ಮಾಡ್ತೀರಾ? ಆಸ್ಪತ್ರೆಗೆ ಹೋಗ್ತೀರಾ, ಚುಚ್ಚುಮದ್ದನ್ನು ತೊಗೊಳ್ತೀರಾ, ಮಾತ್ರೆ ತೊಗೊಳ್ತೀರಾ, 7 ದಿವಸದಿಂದ 15 ದಿವಸ ವಿಶ್ರಾಂತಿ ಪಡೀತೀರಾ? ಆಹಾ, ನಮ್ಮ ವೈದ್ಯ ಶರಣ ಸಂಘಟನೆಯವ್ರದ್ದು ಕೇವಲ 4 ಗಂಟೆಯಲ್ಲಿ ಜ್ವರವನ್ನು ಇಳಿಸುವಂಥ ತಂತ್ರಗಾರಿಕೆಯನ್ನು ಕಲ್ತ್ಕೊಳ್ಳಿ. ಬೇವಿನ ಮರ, ಬೇವಿನ ಸೊಪ್ಪು ಇದ್ದರೆ ಸಾಕು, ಬೇರೆ ಏನೂ ಬೇಕಾಗಿಲ್ಲ. ಉಳಿದಿದ್ದು ನಿಮ್ಮನೆ ಅಡುಗೆ ಮನೆಯಲ್ಲಿರುತ್ತೆ. ಜೀರಿಗೆ ಪುಡಿ, ಧನಿಯಾ ಪುಡಿ 3 ಚಮಚ ಹಾಕ್ಬಿಟ್ಟು, ಒಂದು ಹಿಡಿ ಬೇವಿನ ಸೊಪ್ಪನ್ನು ಅರೆದು ಹಾಕ್ಬಿಟ್ಟು, 1 ಲೀಟ್ರ್ ನೀರಲ್ಲಿ ಕುದಿಸ್ಬಿಟ್ಟು, ಮೇಲೆ ತಿಳಿಯನ್ನು ಬಸ್ಕೊಳ್ಳಿ. ಬಸ್ಕೊಂಡ್ಬಿಟ್ಟು ಅಲ್ಪ ಸ್ವಲ್ಪ ಬೇಕಾದರೆ ಬೆಲ್ಲ ಹಾಕ್ಬೋದು, ಹಾಗೆ ಕುಡಿದ್ರೆ ಅತ್ಯುತ್ತಮ. ಮಗುವಾಗಲಿ, ವೃದ್ಧನಾಗಲಿ, ಮಲಗಿರೋನಾಗಲಿ, ಜ್ವರವನ್ನು ನಿವಾರಣೆ ಮಾಡೋದಕ್ಕೆ. ಇನ್ನು 1 ವರ್ಷ ಜ್ವರ ಬರೋದು ಬೇಡ ಅಂದರೆ 2 ಚಮಚ ಹರಳೆಣ್ಣೆಯನ್ನು ಕುಡಿದ್ಬಿಟ್ಟು ಮೇಲಿನಿಂದ ಅದನ್ನು ಕುಡಿತಾ ಹೋಗಿ. ಯಾವುದನ್ನು? ಆ ಕಷಾಯವನ್ನು. ಕೇವಲ 4 ಗಂಟೆಯಲ್ಲಿ ಜ್ವರ ಇಳಿದು ಹೋಗುತ್ತೆ. 5ನೇ ಗಂಟೆಯಲ್ಲಿ ತಾವು ಎದ್ದು ಓಡಾಡ್ಬೋದು, ಮತ್ತು ಆಹಾರವನ್ನು ಸೇರಿಸ್ಬೋದು, ಸುಸ್ತಾಗೋದಿಲ್ಲ. ಬೆವರು ಹೊರಗಡೆ ಬಂತು ಅಂದರೆ ಜ್ವರ ಬಿಟ್ಟೋಯ್ತು ಅಂತ. ಶುಭಮಸ್ತು. ನಮಸ್ಕಾರ, ಶುಭೋದಯ. ನನ್ನ ಹೆಸರು ಮುರಳೀಧರ್ ಅಂತ, ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನೊಬ್ಬ ಕನ್ಸಲ್ಟೆಂಟ್ ಇಂಜಿನಿಯರ್. ಇಲ್ಲಿ ನಾನು ಈ ಯೋಗವಾನ ಬಿಟ್ಟದ್ದು ಪ್ರಚಾರನ ನಾನು ಆಯುಷ್ ಟಿ ವಿಲಿ ನೋಡಿಬಿಟ್ಟು ನೇರ ಇಲ್ಲಿಗೆ ಬಂದೆ. 1 ತಿಂಗಳಿಂದ ನಾನು ಹಿಂದೆ ಬಂದಿದ್ದೆ, ಆದರೆ ಆವಾಗ ಕ್ವಾರಂಟೈನ್ ಇತ್ತು, ಪುನಃ ವಾಪಸ್ ಹೋಗಿದ್ದೆ. ಪುನಃ ಇವತ್ತು ಪುನಃ ಬಂದಿದ್ದೀನಿ. ಬಂದರೆ ನಾ ಎಮ್ ಎ ಡಯಾಬಿಟಿಕ್ ಪೇಷಂಟ್, ಮತ್ತು ಲೆಗ್ ಇನ್ಫೆಕ್ಷನ್ ಇದೆ, ಮತ್ತು ಕಣ್ಣಿನ ಚೂರು ತೊಂದರೆ ಇತ್ತು. ಓಕೆ, ಕಣ್ಣು ಸಣ್ಣ ಸಣ್ಣ ಅಕ್ಷರಗಳನ್ನ ಓದಲಿಕ್ಕೆ ಆಗ್ತಾಯಿರಲಿಲ್ಲ. ಈಗ ಬಂದು ನಾವಿಲ್ಲಿ ಒಂದು ಟೆಸ್ಟರ್ಸ್ ತೊಗೊಂಡ್ವಿ. ಟೆಸ್ಟರ್ಸ್ ತೊಗೊಂಡ ತಕ್ಷಣವೇ ಓಕೆ 20 ನಿಮಿಷ ಮಲಗಿಸಿದ್ರು. 20 ನಿಮಿಷ ಮಲಗಿಸಿದ ಮೇಲೆ ಕಣ್ಬಿಟ್ಟು ನಾನು ಓಪನ್ ಮಾಡಿದ್ಮೇಲೆ ನನಗೆ ಈಗ 40-50% ಅದು ಕಣ್ಣು ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸಣ್ಣ ಸಣ್ಣ ಅಕ್ಷರಗಳನ್ನು ಈಗ ಕೂಡ ಓದಬಲ್ಲೆ. ಮತ್ತು ಈ ಟೆಸ್ಟ್ ಡೋಸಿಗೆ ಯೋಗವಾನ ಬೆಟ್ಟದಿಂದ ಯಾವುದೇ ಥರದ ಶುಲ್ಕ ಅಥವಾ ಚಾರ್ಜ್ ಯಾವುದೋ ರೀತಿಯೂ ಮಾಡಿಲ್ಲ. ಇದರಿಂದ ತುಂಬ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ಈಗ ನನಗೆ ಅನಿಸಿದ ನನ್ನ ಪರ್ಸನಲ್ ಒಪಿನಿಯನ್ ಪ್ರಕಾರ ಇದರಿಂದ ತುಂಬ ಹೆಲ್ಪ್ಫುಲ್ ಇದೆ.